ಮನುಷ್ಯನ ಪ್ರವೃತ್ತಿ ವಿಶೇಷವಾದದ್ದು. ಎಂದಿಗೂ ಅವನು ತನ್ನಿಂದ ತಾನು ಸಂತುಷ್ಟನಾಗಿರಲಾರನು, ಎಂದೂ ತನ್ನಿಂದ ಪ್ರಸನ್ನನಾಗಿರಲಾರನು. ಈಗೇನಿದೆಯೋ ಅದಕ್ಕಿಂತ ಹೆಚ್ಚಿನದ್ದನ್ನು ಪಡೆಯಲು ಸದಾ ಸಿದ್ಧನಿರುತ್ತಾನೆ, ಇಚ್ಛಿಸುತ್ತಾನೆ, ಪ್ರಯತ್ನಿಸುತ್ತಿರುತ್ತಾನೆ. ಅದನ್ನು ಪಡೆದ ನಂತರ ಅದಕ್ಕಿಂತ ಮುಂದೆ ಹೋಗಲು ಇಚ್ಛಿಸುವನು, ತನ್ನ ಜೀವನದಲ್ಲಿ ಪರಿವರ್ತನೆಯನ್ನು ತರಲು ಇಚ್ಛಿಸುತ್ತಾನೆ. ಈ ಪ್ರಗತಿಯೇ ಈ ಪ್ರಪಂಚದಲ್ಲಿ ಪರಿವರ್ತನೆಯನ್ನು ತರಬಲ್ಲದು. ಏಕೆಂದರೆ ಈ ಪ್ರವೃತ್ತಿಯಿಂದಲೇ ಸಮಾಜದಲ್ಲಿ ವಿಕಾಸವಾಗುತ್ತದೆ. ಆದರೆ ಮನುಷ್ಯ ಸದಾ ಯಾವುದು ಅವನಲ್ಲಿ ಪರಿವರ್ತನೆಯನ್ನು ತರುವುದೋ, ಮಾರ್ಗ ತೋರಿಸಬಲ್ಲದೋ, ಅವನಲ್ಲಿ ಸುಧಾರಣೆ ತರಬಲ್ಲದೋ ಅದರ ಅನ್ವೇಷಣೆಯಲ್ಲಿರುತ್ತಾನೆ. ತನ್ನಲ್ಲಿರುವ ಆ ವಸ್ತುವಿಗಾಗಿ ಜಗತ್ತಿನಲ್ಲಿ ಹುಡುಕಾಡುತ್ತಿರುತ್ತಾನೆ. ಅದು ಯಾರು ಗೊತ್ತಾ? ನೀನು. ನೀನೇ ನಿನ್ನ ಜೀವನವನ್ನು ಬದಲಿಸಬಲ್ಲೆ, ನೀನು ಮಾತ್ರ. ನೀನೇ ನಿನಗೆ ಮಾರ್ಗವನ್ನು ತೋರಿಸಬಲ್ಲೆ, ಜೀವನದಲ್ಲಿ ಪರಿವರ್ತನೆ ತರಬಲ್ಲೆ. ಅಂದೇ ನಿನ್ನ ಜೀವನ ಬದಲಾಗಬಲ್ಲದು. ವಿಶ್ವಾಸವಿಡು. ಅಂಧವಿಶ್ವಾಸವನ್ನು ಬಿಟ್ಟು ಆತ್ಮವಿಶ್ವಾಸವನ್ನು ಹೊಂದು. ಎಲ್ಲ ಸಮಸ್ಯೆಗಳು ದೂರವಾಗುವವು. ವಿಶ್ವಾಸವಿಡು. ಅಂಧವಿಶ್ವಾಸವನ್ನು ಬಿಟ್ಟು ಆತ್ಮವಿಶ್ವಾಸವನ್ನು ಹೊಂದು. ಎಲ್ಲ ಸಮಸ್ಯೆಗಳು ದೂರವಾಗುವವು.